ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಷ್ಯಾ ಯುಕ್ರೇನ್ ನಡುವಿನ ಯುದ್ಧದಲ್ಲಿ ಮಹತ್ವದ ಬೆಳವಣಿಗೆಗಳು ಕಾಣ್ತಾ ಇವೆ. ಇದ್ದಕ್ಕಿದ್ದ ಹಾಗೆ ರಷ್ಯಾ ಹೆರ್ಸಾನ್ ನಗರದಿಂದ ತನ್ನ ಪಡೆಗಳನ್ನು ಹಿಂದಕ್ಕೆ ಕರೆಸ್ಕೊಳ್ತಾ ಇದೆ. ಇದನ್ನು ರಷ್ಯಾದ ಪಡೆಗಳ ಸೋಲು ಅಂತ ಕೆಲ ಪತ್ರಿಕೆಗಳು ಬರೀತಾ ಇದ್ರೆ, ಯುಕ್ರೇನ್ ಮಾತ್ರ ಇದೊಂದು ಟ್ರ್ಯಾಪ್ ಅಂತ ಹೇಳ್ತಾ ಇದೆ. ಇತ್ತೀಚೆಗಷ್ಟೇ ರಷ್ಯಾದ ಕಮಾಂಡರುಗಳು ಕಡಿಮೆ ತೀವ್ರತೆಯ ಅಣುಬಾಂಬುಗಳನ್ನು ಯುಕ್ರೇನ್ ಮೇಲೆ ಹಾಕೋದಕ್ಕೆ ನಡೆಸಿದ್ದ ಚರ್ಚೆ ಬಹಿರಂಗವಾದ ಬೆನ್ನಲ್ಲೇ ರಷ್ಯಾದ ಪಡೆಗಳು ಹಾಗೂ ಕೆರ್ಸಾನ್ನ ಜನ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಯುದ್ಧದ ತೀವ್ರತೆ ಹೆಚ್ಚಾಗುತ್ತಾ ಅನ್ನೋ ಭಯಕ್ಕೆ ಕಾರಣ ಆಗ್ತಾ ಇದೆ. ಇದೇ ವೇಳೆ ಬೆಲಾರೂಸ್ನ ಸೆಕ್ಯೂರಿಟಿ ಕೌನ್ಸಿಲ್ನ ಸೆಕ್ರೆಟರಿ ಯುರೋಪಲ್ಲಿ ಯುದ್ಧ ಇನ್ನಷ್ಟು ವಿಸ್ತರಿಸಬಹುದು ಅಂತ ಹೇಳಿರೋದು ರಷ್ಯಾ ಇಲ್ಲೇನೋ ಗೇಮ್ ಆಡ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಏನಿದು ಗೇಮ್ ಪ್ಲ್ಯಾನ್? ನಿಜಕ್ಕೂ ಇಲ್ಲಿ ರಷ್ಯಾ ಅಣ್ವಸ್ತ್ರಗಳನ್ನು ಬಳಸುತ್ತಾ ಯುಕ್ರೇನ್ನ ಪಡೆಗಳು ಕೆರ್ಸಾನ್ಗೆ ಕಾಲಿಡೋದಕ್ಕೆ ಹೆದರ್ತಾ ಇರೋದಾದರೂ ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷ ತೀವ್ರಗೊಳ್ತಾ ಇದೆಯಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಖೆರ್ಸಾನ್ನಲ್ಲಿ ರಷ್ಯಾ ತೆಗೆದುಕೊಂಡಿರೋ ನಿರ್ಧಾರ. ಈ ಖೆರ್ಸಾನ್ ನಗರ ನಿಪ್ರೋ ನದಿಯ ಬಲದಂಡೆಯ ಮೇಲಿದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಖೆರ್ಸಾನ್. ಸದ್ಯಕ್ಕೆ ಖೆರ್ಸಾನ್, ಡಾನ್ಸ್ಕ್, ಲುಹಾನ್ಸ್ಕ್ ಹಾಗೂ ಜೆಪೊರೊಜೆಜಿಯಾಗಳು ರಷ್ಯಾದ ವಶದಲ್ಲಿವೆ. ಈ ನಾಲ್ಕು ಪ್ರದೇಶಗಳನ್ನು ರಷ್ಯಾ ತನ್ನ ದೇಶಕ್ಕೆ ಸೇರಿಸಿಕೊಂಡಾಗಿದೆ. ಇಂಥ ಹೊತ್ತಲ್ಲಿ ನಿಪ್ರೋ ನದಿಯ ಬಲದಂಡೆ ಮೇಲಿರುವ ಖೆರ್ಸಾನ್ ನಗರದಿಂದ ಇದ್ದಕ್ಕಿದ್ದ ಹಾಗೆ ರಷ್ಯಾದ ಪಡೆಗಳು ಹಿಂದೆ ಸರಿತಾ ಇವೆ. ಅಲ್ಲಿನ ಆಡಳಿತ ಭವನದ ಮೇಲೆ ಹಾಕಲಾಗಿದ್ದ ರಷ್ಯಾದ ಬಾವುಟವನ್ನು ಕೂಡ ಇಳಿಸಲಾಗಿದೆ. ಈಗ ಆ ಕಟ್ಟಡ ಖಾಲಿ ಬಿದ್ದಿದ್ದು ನಗರದಲ್ಲಿರೋ ಜನರನ್ನು ಕೂಡ ರಷ್ಯಾದ ಪಡೆಗಳು ಖಾಲಿ ಮಾಡಿಸಿ ನಿಪ್ರೋ ನದಿಯ ಎಡಭಾಗಕ್ಕೆ, ಅಂದರೆ ಕಪ್ಪು ಸಮುದ್ರದ ಕಡೆಗೆ ಕರ್ಕೊಂಡು ಬರ್ತಾ ಇವೆ. ಹೀಗೆ ರಷ್ಯಾ ಪಡೆಗಳು ಖಾಲಿ ಮಾಡಿದ ನಂತರ ಕೂಡ ಈ ಖೆರ್ಸಾನ್ಗೆ ಕಾಲಿಡೋದಕ್ಕೆ ಯುಕ್ರೇನ್ ಪಡೆಗಳು ಹೆದರ್ತಾ ಇವೆ. ಯಾಕೆ ಹೀಗೆ ಅನ್ನೋದನ್ನು ನಾವು ನೋಡೋದಾದರೆ, ಇಲ್ಲಿ ರಷ್ಯಾ ಯುದ್ಧ ಮಾಡ್ತಿರೋದೇ ಯುಕ್ರೇನ್ನ ನೆಲದಲ್ಲಿ ನಿಂತು. ಹೀಗಾಗಿ ಅವರಲ್ಲಿ ಇನ್ನೂ ಗಳಿಸಿದರೆ, ಅಂದರೆ ಇನ್ನೂ ಹೆಚ್ಚು ಆಕ್ರಮಿಸಿಕೊಂಡ್ರೆ ಯುಕ್ರೇನ್ನ ಭೂಭಾಗವನ್ನು ಆಕ್ರಮಿಸಿಕೊಳ್ತಾರೆ. ಹಾಗೆ ಅವರೇನಾದರೂ ಕಳ್ಕೊಂಡ್ರೆ ಯುಕ್ರೇನ್ನ ಭೂಭಾಗವನ್ನೇ ಕಳ್ಕೋತಾರೆ ಅಷ್ಟೇ ಹೊರತು ರಷ್ಯಾಗಿಲ್ಲಾಗೋ ನಷ್ಟ ಅಂತೂ ಏನೂ ಇಲ್ಲ. ಇದರ ಜೊತೆಗೆ ಈಗ ರಷ್ಯಾದ ಬಳಿ ಇರಾನ್ನ ಶಾಹಿದ್ ಡ್ರೋನುಗಳಿವೆ, ಇರಾನ್ ಕೊಟ್ಟ ರಾಕೆಟ್ ಪವರ್ಡ್ ವೆಪನ್ಗಳಿವೆ, ಹಾಗೆ ಉತ್ತರ ಕೊರಿಯಾದಿಂದ ಬಂದಿರುವ ಶೆಲ್ಲುಗಳ ದಾಸ್ತಾನೇ ಇದೆ. ಹೀಗಾಗಿ ಅವರೀಗ ನಿಪ್ರೋ ನದಿ ಬಲದಂಡೆಯಲ್ಲಿ ಡಿಫೆನ್ಸಿವ್ ಲೈನನ್ನು ಇಟ್ಕೊಂಡು ಖೆರ್ಸಾನ್ನ ಒಳಗೆ ಕಾಲಿಡೋ ಯುಕ್ರೇನ್ ಸೈನಿಕರನ್ನು ಟ್ರ್ಯಾಪ್ ಮಾಡುವ ತಂತ್ರವನ್ನು ಹೆಣೆದಿದ್ದಾರೆ. ಒಂದು ವೇಳೆ ಇಲ್ಲೇನಾದರೂ ಸಂಘರ್ಷ ಹೆಚ್ಚಾಗಿದೆ ಆದರೆ ಇಡೀ ಖೆರ್ಸಾನ್ ನಗರವನ್ನು ಉಡಾಯಿಸಿ ಬಿಡುವ ಪ್ಲಾನ್ನಲ್ಲಿ ರಷ್ಯಾ ಇದೆ ಅನ್ನೋದು ಯುಕ್ರೇನ್ ಪಡೆಗಳ ಸಂಶಯ. ಹೀಗಾಗಿ ಅವರು ಸದ್ಯಕ್ಕೆ ಖೆರ್ಸಾನ್ಗೆ ಕಾಲಿಡೋದಕ್ಕೆ ಹೆದರ್ತಾ ಇದ್ದಾರೆ. ಇನ್ನು ಅಮೆರಿಕದ ಪಡೆಗಳು ಕೂಡ ಇದೇ ಮಾತನ್ನು ಹೇಳ್ತಾ ಇವೆ. ಇದು ರಷ್ಯಾ ಹೆಣೆದಿರುವ ಮೋಸದ ಬಲೆ ಆದರೂ ಕೂಡ ಯುಕ್ರೇನ್ನ ಸೈನ್ಯ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ. ಖೆರ್ಸಾನನ್ನು ಅವರು ಹೇಗಾದರೂ ತಮ್ಮ ವಶಕ್ಕೆ ಪಡೀಲೇಬೇಕು, ಆಗಷ್ಟೇ ಅವರು ರಷ್ಯಾದ ವಿರುದ್ಧ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಮೆರಿಕ ಹೇಳ್ತಾ ಇದೆ. ಇಲ್ಲಿ ಅಮೆರಿಕ ಕೂಡ ಕಳ್ಕೊಳ್ಳೋದೇನೂ ಇಲ್ಲ. ಖೆರ್ಸಾನ್ಗೆ ನುಗ್ಗಿದರೆ ಯುಕ್ರೇನ್ ಸೈನಿಕರು ಸಾಯ್ತಾರೆ, ಹಾಗಲ್ಲದೆ ಯುಕ್ರೇನ್ ಬೇರೆ ಥರ ದಾಳಿ ಮಾಡಿದರೆ ರಷ್ಯಾದ ಸೈನಿಕರು ಸಾಯ್ತಾರೆ. ಇಲ್ಲಿ ಅಮೆರಿಕಾಗೆ ಏನು ನಷ್ಟ? ಹೀಗಾಗಿ ಅವರು ದೂರ ಕೂತು ನುಗ್ಗಿ ಹೊಡಿರಿ ಬಡಿರಿ ಅಂತ ಯುಕ್ರೇನ್ಗೆ ಉತ್ಸಾಹ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೂ ಒಂದು ಮಹತ್ವದ ವಿಷಯವನ್ನು ಗಮನಿಸಬೇಕಿದೆ. ಇಷ್ಟು ದಿನ ಸಾಕಷ್ಟು ಮಾಧ್ಯಮಗಳು ಯುಕ್ರೇನ್ನಲ್ಲಿ ಯುದ್ಧ ಮಾಡ್ತಾ ಇರೋದು ರಷ್ಯಾದ ಅನನುಭವಿ ಸೈನ್ಯ, ಅವರಿಗೆ ಸರಿಯಾಗಿ ತರಬೇತಿ ಕೂಡ ಇಲ್ಲ ಅಂತ ವರದಿ ಮಾಡ್ತಾ ಇದ್ವು. ಆದರೆ ಈಗ ಖೆರ್ಸಾನ್ನಲ್ಲಿರೋ ಪಡೆ ಇದೆಯಲ್ಲ, ಇದು ರಷ್ಯಾದ ಸ್ಪೆಷಲ್ ಫೋರ್ಸು. ಈ ಪಡೆಗಳು ಸ್ಪೆಷಲ್ ಆಪರೇಷನ್ಗಳಿಗೆ ಮಾತ್ರ ಬಳಕೆಯಾಗುತ್ತವೆ. ಅತ್ಯಂತ ಬಲಿಷ್ಠ ಹಾಗೂ ವೆಲ್ ಟ್ರೈನ್ಡ್ ಸೇನೆ ಇದಾಗಿದ್ದು ಈಗ ಅವರೇ ಹಿಂದೆ ಸರಿತಾ ಇದ್ದಾರೆ ಅನ್ನೋದಿದೆಯಲ್ಲ, ಇದೇ ಇಲ್ಲಿ ಅನುಮಾನಗಳಿಗೆ ಕಾರಣವಾಗ್ತಾ ಇರೋ ಅಂಶ. ಅಲ್ಲದೆ ಖೆರ್ಸಾನ್ನಲ್ಲಿ ರಷ್ಯಾದ ನೌಕಾದಳ ಕೂಡ ಇದೆ. ಹೀಗಿರುವಾಗ ಅವರೆಲ್ಲರೂ ಡಿಫೆನ್ಸ್ ಲೈನ್ಗೆ ಸರಿತಾ ಇರೋದು ಭಾರೀ ಅನಾಹುತದ ಮುನ್ಸೂಚನೆಯನ್ನ ಈಗ ಅಮೆರಿಕ ಹಾಗೂ ಯುಕ್ರೇನ್ಗಿರೋ ಅನುಮಾನ ಇದೆ. ಇದೇ ವೇಳೆ ಎರಡು ದಿನಗಳ ಹಿಂದಷ್ಟೇ ರಷ್ಯಾದ ಮಿಲಿಟರಿ ಅಧಿಕಾರಿಗಳ ಸಭೆಯಲ್ಲಿ ಕಡಿಮೆ ತೀವ್ರತೆಯ ಅಣುಬಾಂಬುಗಳನ್ನು ಬಳಕೆ ಮಾಡುವ ಬಗ್ಗೆ ಮಾತುಕತೆಗಳಾಗಿವೆ. ಈ ಸಂಘರ್ಷ ಹೆಚ್ಚು ದಿನಗಳ ಕಾಲ ನಡೆದರೆ ಇಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತವೆ, ಹೀಗಾಗಿ ಆದಷ್ಟು ಬೇಗ ಯುದ್ಧವನ್ನು ಮುಗಿಸಬೇಕು ಅಂತ ಅವರು ಮಾತಾಡಿಕೊಂಡಿದ್ದಾರೆ. ಈ ಬಗ್ಗೆ ನ್ಯಾಟೋ ಇಂಟೆಲಿಜೆನ್ಸ್ಗೆ ಮಾಹಿತಿ ಸಿಕ್ಕಿದ್ದು ಅವರು ಯುಕ್ರೇನ್ಗೆ ಈ ಬಗ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಚಿತ್ರ ಅಂದರೆ ಇದು ಕೇವಲ ಅಧಿಕಾರಿಗಳ ನಡುವೆ ನಡೆದಿರೋ ಮಾತುಕತೆ. ಈ ಆಟದಲ್ಲಿ ರಷ್ಯಾದ ಅಧ್ಯಕ್ಷ ಪುತಿನ್ ಅವರಿಲ್ಲ. ಇದನ್ನು ನಂಬೋದಕ್ಕಾದರೂ ಸಾಧ್ಯ ಆಗುತ್ತಾ?
ಪುತಿನ್ಗೆ ಗೊತ್ತಿಲ್ಲದೆ ಅಲ್ಲಿ ಒಂದೇ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡೋದಿಲ್ಲ. ಹೀಗಿರುವಾಗ ಅಧ್ಯಕ್ಷರಿಗೆ ಹೇಳದೆ ಸೇನಾಧಿಕಾರಿಗಳೇ ಅಣುಬಾಂಬು ದಾಳಿ ಮಾಡೋದು ಅಂದರೆ ನಂಬೋದಕ್ಕೆ ಸಾಧ್ಯವಿಲ್ಲದ ಮಾತು. ಇಲ್ಲಿ ಅಕಸ್ಮಾತ್ ಅಂಥ ಮಾಹಿತಿ ಏನಾದರೂ ಸಿಕ್ಕಿದ್ರೆ ಅದು ಕೂಡ ರಷ್ಯಾದ ಒಂದು ಗೇಮ್ ಆಗಿರುತ್ತೆ. ಪುತಿನ್ಗೆ ಗೊತ್ತಿಲ್ಲದೆ ಅಣುಬಾಂಬು ದಾಳಿ ನಡೆದಿದೆ ಅಂತಾದರೆ ಆ ಪಾಪ ಪುತಿನ್ ಕೊರಳಿಗೆ ಕಾನೂನಾತ್ಮಕವಾಗಿ ಸುತ್ತಕೊಳ್ಳೋದಿಲ್ಲ, ಆದರೆ ಅಣುದಾಳಿಯಂತೂ ನಡೆಯುತ್ತೆ. ಈ ರೀತಿಯ ಒಂದು ಭಯವನ್ನು ರಷ್ಯಾ ಯುಕ್ರೇನ್ ಹಾಗೂ ಐರೋಪ್ಯ ಕೂಟಕ್ಕೆ ತೋರಿಸ್ತಾ ಇದೆಯಾ? ಅಥವಾ ಈ ಅಣುದಾಳಿ ಅನ್ನೋದು ಪಶ್ಚಿಮದ ಏಜೆನ್ಸಿಗಳು ಸೃಷ್ಟಿ ಮಾಡ್ತಾ ಇರೋ ಕಥೆನಾ? ಗೊತ್ತಿಲ್ಲ. ಎರಡರಲ್ಲಿ ಏನು ಬೇಕಾಗಿದ್ದರೂ ಆಗಿರೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇಲ್ಲಿ ಯುದ್ಧ ಬೇಗ ಮುಗಿಬೇಕು ಅಂತ ರಷ್ಯಾನೂ ಬಯಸ್ತಾ ಇದೆ, ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ ಕೂಡ ಯುದ್ಧ ಸಾಕು ಅನ್ನೋ ಮೂಡಲ್ಲೇ ಇವೆ. ಆದರೆ ಅವರೀಗ ಜೆಲೆನ್ಸ್ಕಿ ಅನ್ನೋ ಈ ನಾಯಕನನ್ನು ಹೇಗೆ ಸಮಾಧಾನ ಪಡಿಸಬೇಕು ಅನ್ನೋದು ಗೊತ್ತಾಗದೆ ಒದ್ದಾಡ್ತಾ ಇದ್ದಾರೆ. ಯುಕ್ರೇನನ್ನು ಈಗ ಮಧ್ಯದಲ್ಲಿ ಕೈಬಿಡೋ ಹಾಗೂ ಇಲ್ಲ, ಯುದ್ಧ ನಿಲ್ಲಿಸಿ ಅಂದರೆ ಜೆಲೆನ್ಸ್ಕಿ ಕೇಳೋ ಸ್ಥಿತಿಯಲ್ಲೂ ಇಲ್ಲ. ಹೀಗಾಗಿ ಪಶ್ಚಿಮದ ದೇಶಗಳೇ ಇಲ್ಲಿ ಅಣುಯುದ್ಧದ ಹುಳ ಬಿಡ್ತಾ ಇದ್ದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇದೇ ವೇಳೆ ಬೆಲಾರೂಸ್ ಪೋಲೆಂಡ್ನ ಮಿಲಿಟರಿ ಮೊಬಲೈಸೇಷನ್ ಬಗ್ಗೆ ಮಾತಾಡ್ತಾ ಇದೆ. ಪೋಲೆಂಡಲ್ಲಿ ಮಿಲಿಟರಿ ಚಟುವಟಿಕೆಗಳು ಹೆಚ್ಚಾಗೋದು ಬೆಲಾರೂಸ್ಗೆ ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿರುವ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ ಅಲೆಕ್ಸಾಂಡರ್ ಆಲ್ಫೋವಿಚ್ ಪೋಲೆಂಡ್ ತನ್ನ ವರ್ತನೆಯನ್ನು ಬದಲಿಸದೇ ಇದ್ದರೆ ಯುರೋಪಲ್ಲಿ ನಡೀತಿರೋ ಯುದ್ಧ ಇನ್ನಷ್ಟು ವಿಸ್ತಾರವಾಗಬಹುದು ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹೀಗೊಂದು ಕಡೆ ತಾವು ಹಿಂದೆ ಸರಿದಂತೆ ಮಾಡಿ ಮತ್ತೊಂದು ಕಡೆ ಬೆಲಾರೂಸ್ನಿಂದ ಯುರೋಪಿಯನ್ ದೇಶಗಳನ್ನು ಕೆಣಕುವ ಕೆಲಸಕ್ಕೆ ರಷ್ಯಾ ಮುಂದಾಗಿರೋದು ಕೂಡ ಒಂದು ತಂತ್ರಗಾರಿಕೆಯ ಭಾಗದ ಹಾಗೆ ಕಾಣ್ತಾ ಇದೆ. ಇದೇ ವೇಳೆ ರಷ್ಯಾ ಜಗತ್ತಿನ ಆಹಾರ ಸಮಸ್ಯೆಗೆ ಇತಿಶ್ರೀ ಹಾಡೋದಕ್ಕೆ ಕಪ್ಪು ಸಮುದ್ರದ ಮೂಲಕ ವ್ಯಾಪಾರಗಳನ್ನು ಪುನರಾರಂಭಿಸಬೇಕು ಅನ್ನುವ ವಿಶ್ವಸಂಸ್ಥೆಯ ಒತ್ತಾಯಕ್ಕೆ ಮಣಿದಿದೆ. ಇದರ ಜೊತೆಗೆ ಪಶ್ಚಿಮದ ದೇಶಗಳು ಕೂಡ ರಷ್ಯಾದ ಒಂದಷ್ಟು ವ್ಯಾಪಾರಿಗಳ ಮೇಲೆ ಹೇರಿರುವ ನಿರ್ಬಂಧಗಳನ್ನು ತೆಗಿಬೇಕು ಅಂತ ರಷ್ಯಾ ಒತ್ತಡವನ್ನು ಹೇರ್ತಾ ಇದೆ. ಹಾಗಾದಾಗ ಮಾತ್ರ ವಿಶ್ವದ ಹೊಟ್ಟೆ ತುಂಬಿಸೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದೆ ಹೋದರೆ ಜಗತ್ತು ಸಂಕಷ್ಟಕ್ಕೆ ಗುರಿಯಾಗುತ್ತೆ, ನಿಮ್ಮ ಹಣೆವರ ನಿಮ್ಮದು ಅನ್ನೋ ಥರದ ಮಾತುಗಳನ್ನು ಪುತಿನ್ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಪುತಿನ್ ಅವರ ಒಂದಷ್ಟು ಬೇಡಿಕೆಗಳನ್ನು ಈಗ ಐರೋಪ್ಯ ಒಕ್ಕೂಟ ಕೂಡ ಒಪ್ಪಿಕೊಳ್ಳಲೇಬೇಕಾಗತ್ತೆ. ಆಹಾರ ಧಾನ್ಯಗಳ ಸರಬರಾಜು ಶುರುವಾದ ನಂತರ ಹಾಗೆ ಅಲ್ಲಿ ಗ್ಯಾಸ್ ಹಾಗೂ ಇನ್ನಿತರ ವ್ಯಾಪಾರಗಳು ಶುರುವಾದರೆ ಅಲ್ಲಿಗೆ ನಿರ್ಬಂಧ ಅನ್ನೋದು ನೆಗೆದು ಬಿದ್ದ ಹಾಗೆ. ಅಲ್ಲಿಗೆ ಅಮೆರಿಕ ಇಲ್ಲಿ ವೀಕ್ ಅನ್ನಿಸ್ಕೊಳ್ಳುತ್ತೆ, ಹಾಗಾಗಬಾರ್ದು ಅಂದರೆ ಅಮೆರಿಕ ಕೂಡ ಇಲ್ಲೊಂದಷ್ಟು ಒಳದಾರಿಗಳನ್ನು ಹುಡುಕೋಬೇಕು. ಈ ನಿಟ್ಟಲ್ಲಿ ರಷ್ಯಾ ಹಾಗೂ ಅಮೆರಿಕದ ಸೇನಾಧಿಕಾರಿಗಳ ನಡುವೆ ಈಗಾಗಲೇ ಒಂದಷ್ಟು ಮಾತುಕತೆಗಳು ಕೂಡ ನಡೆದಿವೆ. ಅಮೆರಿಕದ ರಕ್ಷಣಾ ಪಡೆಯ ಅಧಿಕಾರಿಗಳು ಯುಕ್ರೇನ್ಗೆ ಬಂದಿದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನು ಗಮನಿಸಿ ಬಿಡೆನ್ಗೆ ಅವರು ವರದಿಯನ್ನು ಕೊಡ್ತಾರೆ. ಅಲ್ಲಿ ಬ್ರಿಗೇಡಿಯರ್ ಜನರಲ್ ಗ್ಯಾರಿಕ್ ಹರ್ಮಾನ್ ನೇತೃತ್ವದ ತಂಡ ಯುಕ್ರೇನ್ನ ಆಯುಧಗಳ ಕುರಿತಾದ ಹಾಗೂ ಅಲ್ಲಿನ ಸೇನೆಯ ಕುರಿತಾದ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಮುಂದಾಗಿದೆ. ಅವರು ಏನು ವರದಿ ಕೊಡ್ತಾರೆ ಅದರ ಮೇಲೆ ಪೆಂಟಗಾನ್ ಹಾಗೂ ವೈಟ್ ಹೌಸ್ಗಳು ಯಾವ ನಿರ್ಧಾರವನ್ನು ತಗೊಳ್ಳುತ್ತವೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದೇ ವೇಳೆ ಯುಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ರಷ್ಯಾದ ವಿರುದ್ಧ ಬಹುದೊಡ್ಡ ಆರೋಪವನ್ನು ಮಾಡ್ತಾ ಇದ್ದಾರೆ. ರಷ್ಯಾ ಯುಕ್ರೇನ್ನ ವಿದ್ಯುತ್ ಘಟಕಗಳ ಮೇಲೆ ದಾಳಿ ಮಾಡ್ತಾ ದೇಶದಲ್ಲಿ ವಿದ್ಯುತ್ ಸಮಸ್ಯೆ ಹೆಚ್ಚಾಗೋ ಹಾಗೆ ಮಾಡ್ತಾ ಇದೆ. ಈಗಾಗಲೇ ಜೆಪೊರೊಜಿಯಾದ ಅಟೋಮಿಕ್ ಪವರ್ ಪ್ಲಾಂಟನ್ನು ರಷ್ಯಾ ತನ್ನ ಹಿಡಿತದಲ್ಲಿಟ್ಕೊಂಡಿದೆ. ಈಗ ಕಖೌಕಾ ಜಲಾಶಯವನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡಿದೆ. ಅವರು ಅದನ್ನು ನಾಶಪಡಿಸೋದ್ರ ಮೂಲಕ ಯುಕ್ರೇನ್ನ ವಿದ್ಯುತ್ ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚು ಮಾಡ್ತಾರೆ, ಹಾಗೆ ಯುಕ್ರೇನ್ನ ನೀರಾವರಿ ಯೋಜನೆಗಳನ್ನು ಕೂಡ ಅವರು ಹಾಳುಗೆಡುತ್ತಾರೆ ಅಂತ ಜೆಲೆನ್ಸ್ಕಿ ಆರೋಪ ಮಾಡಿದ್ದಾರೆ. ಈಗಾಗಲೇ ಯುಕ್ರೇನ್ನಲ್ಲಿ 4.5 ಮಿಲಿಯನ್ ಮಂದಿ ಅಂದರೆ ಸುಮಾರು 45 ಲಕ್ಷ ಜನ ಹಲವು ತಿಂಗಳುಗಳಿಂದ ವಿದ್ಯುತ್ ಇಲ್ಲದೆ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಏನೇ ಆದರೂ ಕೂಡ ನಾವು ರಷ್ಯಾಗೆ ಬಗ್ಗೋದಿಲ್ಲ ಅಂತ ಜೆಲೆನ್ಸ್ಕಿ ಹೇಳ್ತಲೇ ಇದ್ದಾರೆ. ಈ ಜೆಲೆನ್ಸ್ಕಿಗೆ ಯುಕ್ರೇನ್ ಜನರ ಪರಿಸ್ಥಿತಿಯಾಗಲಿ ಅಥವಾ ಅಲ್ಲಿಂದ ನಾನಾ ದೇಶಗಳಿಗೆ ಈಗಾಗಲೇ ವಲಸೆ ಹೋದವರ ಕಷ್ಟಗಳಾಗಲಿ ಅರ್ಥ ಆಗ್ತಾ ಇಲ್ಲ ಅನ್ನೋದು ನಿಜಕ್ಕೂ ದುರಂತದ ವಿಷಯ. ಈ ಮಧ್ಯೆ ಯುಕ್ರೇನ್ ಆಗಲಿ ರಷ್ಯಾ ಆಗಲಿ ಯಾರೂ ಕೂಡ ಅಣ್ವಸ್ತ್ರಗಳನ್ನು ಬಳಸಬಾರ್ದು, ಅವರಿಬ್ಬರೇ ಅಲ್ಲ ಜಗತ್ತಿನ ಯಾವ ದೇಶವೂ ಅಣ್ವಸ್ತ್ರವನ್ನು ಬಳಕೆ ಮಾಡಬಾರ್ದು ಅಂತ ಚೈನಾದ ಅಧ್ಯಕ್ಷ ಶಿ ಜಿನ್ ಪಿಂಗ್ ಮೊನ್ನೆ ಕೊಟ್ಟಿರೋ ಹೇಳಿಕೆ ತುಂಬಾ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಜರ್ಮನಿ ಚೈನಾದ ಮೂಲಕ ಯುದ್ಧ ನಿಲ್ಲಿಸೋದಕ್ಕೆ ರಷ್ಯಾದ ಮೇಲೆ ಒತ್ತಡ ಹೇರೋ ಪ್ರಯತ್ನದಲ್ಲಿದೆ. ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಪುತಿನ್ ಜೊತೆ ಸಂಧಾನದ ಮಾತುಕತೆಗಳನ್ನು ಆಡ್ತಲೇ ಇದ್ದಾರೆ. ಭಾರತ ಕೂಡ ಈ ಯುದ್ಧವನ್ನು ನಿಲ್ಲಿಸಿ ಸಾಕು ಅಂತ ಎರಡೂ ದೇಶಗಳಿಗೆ ಹೇಳ್ತಾ ಬರ್ತಾ ಇದೆ. ಫ್ರಾನ್ಸ್ ಕೂಡ ಅದೇ ಪ್ರಯತ್ನದಲ್ಲಿದೆ. ಪುತಿನ್ ಮಾತ್ರ ಅದೇ ಮುಗುಳ್ನಗೆಯೊಂದಿಗೆ ಕಾಣ್ತಾ ಇದ್ದಾರೆ. ರಷ್ಯಾದ ಪ್ರತಿ ಹೆಜ್ಜೆಯಲ್ಲೂ ಒಂದು ತಂತ್ರಗಾರಿಕೆ ಕಂಡು ಬರ್ತಾ ಇದೆ. ಇಲ್ಲಿ ರಷ್ಯಾ ಅನ್ನೋದು ಅಮೆರಿಕಾಗಿಂತಲೂ ದೊಡ್ಡ ಶಕ್ತಿಯಾಗಿ ಉಳಿದಿಲ್ಲ ನಿಜ, ಆದರೆ ರಷ್ಯಾದ ಬಳಿ ಇರೋ ತೈಲ ಗ್ಯಾಸ್
ಹಾಗೂ ಪುತಿನ್ ಅವರ ಮುಂದಾಲೋಚನೆ ಮತ್ತು ಚಾಣಾಕ್ಷತನಗಳು ರಷ್ಯಾನ ಕಾಪಾಡ್ತಾ ಆ ದೇಶ ಬಲಿಷ್ಠವಾಗಿದೆ ಅನ್ನೋ ತರ ಬಿಂಬಿಸುತ್ತಾ ಬರ್ತಾ ಇದೆ. ಇದೆಲ್ಲದರ ನಡುವೆ ಪಶ್ಚಿಮದ ದೇಶಗಳು ಉರ್ಕೊಳ್ಳೋ ತರದ ಇನ್ನೂ ಒಂದು ಘಟನೆ ಕೂಡ ನಡೆದಿದೆ. ಶುಕ್ರವಾರ ರಷ್ಯಾ ಏಕೀಕರಣದ ದಿನದಂದು ಮಾತಾಡ್ತಾ ಇದ್ದ ಪುತಿನ್ ಭಾರತವನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಭಾರತೀಯರು ಪ್ರತಿಭಾವಂತರು, ದೇಶವನ್ನು ಮುನ್ನಡೆಸುವ ಶಕ್ತಿ ಇರುವವರು. ಅಲ್ಲಿನ 1.5 ಬಿಲಿಯನ್ ಜನಸಂಖ್ಯೆನೇ ಇವತ್ತು ಆ ದೇಶದ ಪಾಲಿನ ಶಕ್ತಿಯಾಗಿದೆ. ಭಾರತದ ಸಾಧನೆಗಳು ಸ್ಫೂರ್ತಿದಾಯಕ ಅಂತ ಪುತಿನ್ ಹೇಳಿದ್ದಾರೆ. ಕಳೆದ ವಾರವಷ್ಟೇ ಭಾರತದ ಪ್ರಧಾನಿಯನ್ನು ಹೊಗಳಿದ್ದ ಪುತಿನ್ ಈಗ ಭಾರತದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇರೋದು ರಷ್ಯಾ ವಿರೋಧಿ ದೇಶಗಳು ಭಾರತದ ವಿರುದ್ಧ ಉರುಕೊಳ್ಳೋ ಹಾಗಂತೂ ಮಾಡುತ್ತೆ. ಇದೆಲ್ಲ ಏನೇ ಇರಲಿ, ಒಟ್ಟಾರೆ G20 ಸಭೆ ಶುರುವಾಗುವ ಮೊದಲು ಯುದ್ಧ ನಿಲ್ಲುವ ಒಂದು ಭರವಸೆ ಸಿಕ್ಕರೆ ಅಷ್ಟು ಸಾಕು. ಇದು ಗೆಳೆಯರೆ ಖೆರ್ಸಾನ್ನಿಂದ ತನ್ನ ಪಡೆಗಳನ್ನು ಹಿಂದಕ್ಕೆ ಪಡ್ಕೊಳ್ತಾ ಇರುವ ರಷ್ಯಾದ ನಿರ್ಧಾರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.